ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ಇಂಧನ ಅನ್ನೋದಿದೆ ನೋಡಿ, ಇದು ಜಗತ್ತಲ್ಲಿ ಸಾಕಷ್ಟು ಯುದ್ಧಗಳಿಗೆ ಕಾರಣವಾಗಿದೆ. ಹಾಗೆ ಒಲ್ಲದ ಮನಸ್ಸಿಂದಲೇ ಹಲವಾರು ದೇಶಗಳು ಸ್ನೇಹ ಮಾಡ್ಕೊಳ್ಳೋದಕ್ಕೆ ಕೂಡ ಈ ತೈಲ ಅನ್ನೋದು ಕಾರಣ ಆಗ್ತಾ ಇದೆ. ಇವತ್ತು ಅರಬ್ ದೇಶಗಳ ಬಗ್ಗೆ ಅಮೆರಿಕಾಗಾಗಲಿ ಪಾಶ್ಚಿಮಾತ್ಯ ದೇಶಗಳಿಗಾಗಲಿ ಖಂಡಿತ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅರಬ್ ದೇಶಗಳು ಇಡೀ ಜಗತ್ತಿಗೆ ವಹಾಬಿಸಂ ಅನ್ನು ಹರಡ್ತಾ ಇವೆ. ಅರಬ್ ದೇಶಗಳಿಂದಲೇ ಕಟ್ಟರ್ ಇಸ್ಲಾಮಿಕ್ ಪಂಥದ ಬೋಧಕರಿಗೆ ಭಯೋತ್ಪಾದಕರಿಗೆ ಫಂಡಿಂಗ್ ಆಗ್ತಾ ಇದೆ ಅನ್ನೋ ಬಗ್ಗೆ ಪಶ್ಚಿಮದ ದೇಶಗಳಿಗೆ ಅಸಮಾಧಾನ ಸಿಟ್ಟು ಎಲ್ಲ ಇವೆ. ಆದರೆ ಅರಬರ ನೆಲದಲ್ಲಿ ತೈಲ ಇದೆ, ಅದು ಇಡೀ ಜಗತ್ತಿಗೆ ಬೇಕು. ಹೀಗಾಗಿ ಅಮೆರಿಕಾ ಸೇರಿದ ಹಾಗೆ ಇಡೀ ಪಾಶ್ಚಿಮಾತ್ಯ ಜಗತ್ತು ಅವರನ್ನು ಪ್ಲೀಸ್ ಮಾಡೋದಕ್ಕೆ ಏನು ಬೇಕೋ ಅದೆಲ್ಲವನ್ನು ಮಾಡುತ್ತೆ. ಈಗ ರಷ್ಯಾ ಯುಕ್ರೇನ್ ಸಂಘರ್ಷದ ಸಮಯವನ್ನೇ ತಗೊಳ್ಳಿ. ಅಮೆರಿಕ ರಷ್ಯಾದ ತೈಲ ಆಮದನ್ನು ನಿಷೇಧ ಮಾಡಿದೆ. ಆದರೆ ಜರ್ಮನಿ, ಫ್ರಾನ್ಸ್ ಸೇರಿದ ಹಾಗೆ ಸಾಕಷ್ಟು ಐರೋಪ್ಯ ದೇಶಗಳು ರಷ್ಯಾದಿಂದ ಗ್ಯಾಸ್, ತೈಲ ಹಾಗೂ ಕಲ್ಲಿದ್ದಲನ್ನು ತರಿಸ್ಕೊಳ್ಳದೇ ಇದ್ರೆ ಸಮಸ್ಯೆಗೀಡಾಗುತ್ತವೆ. ಕೆಲ ಐರೋಪ್ಯ ದೇಶಗಳಂತೂ ರೂಬೆಲ್ನಲ್ಲೇ ರಷ್ಯಾ ಜೊತೆ ವ್ಯವಹಾರ ಮಾಡೋದಕ್ಕೆ ಕೂಡ ಸಿದ್ಧ ಆಗ್ತಾ ಇವೆ. ಯಾಕೆಂದರೆ ಇಂಧನದ ಅಗತ್ಯ ಮತ್ತು ರಷ್ಯಾದಿಂದಲೇ ತರಿಸ್ಕೋಬೇಕಾದ ಅನಿವಾರ್ಯತೆ. ಭಾರತನೂ ಅಷ್ಟೇ, ಅಮೆರಿಕಾದ ಜೊತೆಗೆ ಏನೇ ದೋಸ್ತಿ, ರಾಜತಾಂತ್ರಿಕ ಸಂಬಂಧಗಳು, ರಕ್ಷಣಾ ಒಪ್ಪಂದಗಳು ಇವೆಲ್ಲ ಇದ್ರೂ ಕೂಡ ರಷ್ಯಾದ ತೈಲ ಆಮದನ್ನು ನಿಲ್ಲಿಸೋದಕ್ಕೆ ಹೋಗ್ತಾ ಇಲ್ಲ. ಭಾರತ ರಷ್ಯಾದಿಂದ ಒಂದಿಡೀ ವರ್ಷದಲ್ಲಿ ಎಷ್ಟು ತೈಲ ಖರೀದಿ ಮಾಡ್ತಾ ಇತ್ತೋ ಅದಷ್ಟನ್ನು ಎರಡೇ ತಿಂಗಳಲ್ಲಿ ಆಮದು ಮಾಡಿಕೊಂಡಾಗಿದೆ. ಯಾಕೆಂದರೆ ಹಾಗೆ ಮಾಡೋದ್ರಿಂದ ತೈಲ ಬೆಲೆ ಕಡಿಮೆ ಆಗುತ್ತೆ. ರೂಪಾಯಿ ರೂಬಲ್ ವ್ಯವಹಾರ ಮಾಡೋದ್ರಿಂದ ಭಾರತದ ವಿದೇಶಿ ವಿನಿಮಯ ಸಂಗ್ರಹದ ಮೇಲೆ ಬೀಳೋ ಒತ್ತಡ ಕಡಿಮೆ ಆಗುತ್ತೆ. ಈಗ ಅಂಥದ್ದೇ ಮತ್ತೊಂದು ತೈಲ ಖರೀದಿ ವ್ಯವಹಾರವನ್ನು ಕೂಡ ಭಾರತ ಕುದುರಿಸಿಕೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು, ತನ್ನ ಪುರಾತನ ತೈಲ ಮಾರಾಟ ದೇಶ ಇರಾನ್ ಜೊತೆಗೆ ಮತ್ತೆ ವ್ಯಾಪಾರವನ್ನು ಆರಂಭಿಸುವ ಲಕ್ಷಣಗಳು ಕಂಡು ಬರ್ತಾ ಇವೆ. ಇದಕ್ಕಾಗಿ ಇರಾನ್ನ ಹಿರಿಯ ಅಧಿಕಾರಿಗಳ ನಿಯೋಗವೊಂದು ಭಾರತದ ಜೊತೆಗಿನ ವ್ಯಾಪಾರ ಪುನರಾರಂಭ ಮಾಡೋ ಮಾತುಕತೆಗಳನ್ನು ನಡೆಸೋದಕ್ಕಾಗಿ ಭಾರತಕ್ಕೆ ಬರ್ತಾ ಇದೆ. ಇದೇನಾದರೂ ಸಾಧ್ಯ ಆದರೆ ಎರಡೂ ದೇಶಗಳಿಗೆ ಅನುಕೂಲ ಆಗುತ್ತೆ. ಅದರಲ್ಲೂ ಇರಾನ್ಗೆ ಇದರಿಂದ ಹೆಚ್ಚಿನ ಲಾಭ ಮತ್ತು ಸಹಾಯಗಳಾಗುತ್ತವೆ. ಹಾಗಾದರೆ ಇರಾನ್ ಜೊತೆ ಭಾರತ ತೈಲ ಖರೀದಿಯನ್ನು ನಿಲ್ಲಿಸಿದ್ಯಾಕೆ? ಇರಾನ್ ಮತ್ತು ಭಾರತದ ಸಂಬಂಧಗಳು ಹೇಗಿವೆ ಮತ್ತು ಎರಡೂ ದೇಶಗಳ ನಡುವೆ ವ್ಯಾಪಾರ ಪುನರಾರಂಭವಾಗೋದ್ರಿಂದ ಆಗೋ ಲಾಭಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನಿಲ್ಲಿ ನೋಡೋಣ. ಗೆಳೆಯರೇ, ಇರಾನ್ ಮೊನ್ನೆ ಮೊನ್ನೆವರೆಗೆ ಭಾರತದ ಎರಡನೇ ಅತಿದೊಡ್ಡ ಕಚ್ಚಾ ತೈಲ ಸರಬರಾಜು ದೇಶ ಆಗಿತ್ತು. ಎರಡೂ ದೇಶಗಳ ನಡುವೆ ಸುಮಾರು $16 ಬಿಲಿಯನ್ನಷ್ಟು ವ್ಯಾಪಾರ ನಡೀತಾ ಇತ್ತು. ಭಾರತ ಮತ್ತು ಇರಾನ್ ತಮ್ಮದೇ ಕರೆನ್ಸಿಗಳಲ್ಲಿ ವ್ಯವಹಾರ ಮಾಡಿಕೊಳ್ತಾ ಇದ್ವು. ಭಾರತದಿಂದ ಇರಾನ್ಗೆ ಆಹಾರ ಸಾಮಗ್ರಿ, ಧಾನ್ಯಗಳು, ಗೋಧಿ, ಅಕ್ಕಿ, ಮಿಷಿನರಿ, ಕಬ್ಬಿಣ ಮತ್ತು ಉಕ್ಕು, ಪ್ಲಾಸ್ಟಿಕ್ ಸಾಮಗ್ರಿ, ಪೇಪರ್, ಅಡುಗೆ ಎಣ್ಣೆ, ಔಷಧಗಳು, ಸಕ್ಕರೆ, ಮಾಂಸ, ಹೀಗೆ ಸಾಕಷ್ಟು ವಸ್ತುಗಳು ರಫ್ತಾಗ್ತಾ ಇದ್ವು. ಇನ್ನು ಅಲ್ಲಿಂದ ನಮಗೆ ಅತಿ ಹೆಚ್ಚು ಪ್ರಮಾಣದ ಕಚ್ಚಾ ತೈಲ ಹಾಗೂ ರಸಗೊಬ್ಬರಗಳು ಬರ್ತಾ ಇದ್ವು. ಈ ಎರಡೂ ದೇಶಗಳ ನಡುವೆ ಅಮೆರಿಕ ಬಂದು ಹುಳಿ ಹಿಂಡೋವರೆಗೆ, ಇರಾನ್ನಿಂದ ಭಾರತ ಏನನ್ನು ಆಮದು ಮಾಡಿಕೊಳ್ಳಬಾರದು ಅನ್ನೋ ಒತ್ತಡವನ್ನು ಹೇರೋವರೆಗೆ ಎರಡೂ ದೇಶಗಳ ನಡುವಿನ ವ್ಯಾಪಾರ ವ್ಯವಹಾರಗಳು ತುಂಬಾ ಚೆನ್ನಾಗಿ ನಡೀತಾ ಇದ್ವು. ಹಾಗಂತ ಇರಾನ್ ಮತ್ತು ಭಾರತದ ಸಂಬಂಧಗಳು ಅಷ್ಟೇ ಗಟ್ಟಿಯಾಗಿದ್ವಾ? ಅದನ್ನು ಖಚಿತವಾಗಿ ಹೇಳೋದಕ್ಕೆ ಬರುವುದಿಲ್ಲ. ಯಾಕೆಂದರೆ ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧಗಳು ಏರ್ಪಟ್ಟಾಗಿನಿಂದ ಎರಡೂ ದೇಶಗಳು ನಾನಾ ವಿಷಯಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡೇ ಬಂದಿದ್ವು. ಇರಾನ್ ಜೊತೆಗಿನ ವ್ಯಾಪಾರ ಸಂಬಂಧದ ಬಗ್ಗೆ ಹೇಳೋ ಮೊದಲು ನಿಮಗೆ ಭಾರತದ ಜೊತೆ ಇರಾನ್ ಎಂಥ ಸಂಬಂಧಗಳನ್ನು ಇಟ್ಕೊಂಡಿತ್ತು ಅನ್ನೋದನ್ನು ಹೇಳ್ಬಿಡ್ತೀನಿ ಕೇಳಿ. ಇರಾನ್ ಮತ್ತು ಭಾರತದ ನಡುವೆ ರಾಜತಾಂತ್ರಿಕ ಸಂಬಂಧಗಳು ಏರ್ಪಟ್ಟಿದ್ದು 1950ರ ಮಾರ್ಚ್ 15ರಿಂದ. ಅವತ್ತಿಗಿನ್ನೂ ಇರಾನ್ನಲ್ಲಿ ರಾಜಾಡಳಿತ ಇತ್ತು. ಅದು ಅಮೆರಿಕ ಹಾಗೂ ಸೋವಿಯತ್ ನಡುವೆ ಶೀತಲ ಯುದ್ಧ ನಡೀತಿದ್ದ ಕಾಲ. ಭಾರತ ತಟಸ್ಥ ನೀತಿಯನ್ನು ಅಪ್ಪಿಕೊಂಡೇ ರಷ್ಯಾದ ಕಡೆಗೆ ವಾಲ್ಕೊಂಡಿತ್ತು. ಇನ್ನು ಇರಾನ್ ಅವತ್ತಿಗೆ ಅಮೆರಿಕಾದ ಜೊತೆ ನಿಂತಿತ್ತು. ಹೀಗಾಗಿ ಎರಡೂ ದೇಶಗಳು ರಷ್ಯಾ ಮತ್ತು ಅಮೆರಿಕ ಅನ್ನೋ ಕಾರಣದಿಂದ ಹತ್ತಿರ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು 1979ರಲ್ಲಿ ಇರಾನ್ನಲ್ಲಿ ರಷ್ಯಾದ ಸಹಕಾರ ಪಡೆದು ಇಸ್ಲಾಮಿಕ್ ಕ್ರಾಂತಿಯನ್ನು ನಡೆಸಿದ ಖೊಮೇನಿ ಅಲ್ಲಿನ ರಾಜನನ್ನು ಪದಚ್ಯುತಗೊಳಿಸಿ ಅಧಿಕಾರವನ್ನು ತನ್ನ ಕೈಗೆತ್ಕೊಂಡ. ಈ ದಂಗೆಯನ್ನು ಹಾಗೂ ಇಸ್ಲಾಮಿಕ್ ಕ್ರಾಂತಿಯನ್ನು ಭಾರತ ಬೆಂಬಲಿಸೋದಕ್ಕೇನು ಹೋಗಲಿಲ್ಲ. ಆದರೂ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಹಾಗೆ ಮುಂದುವರೆದು ಅವು ಅರಳಲೂ ಇಲ್ಲ, ಮುರುಟಿ ಹೋಗಲೂ ಇಲ್ಲ. ಈ ನಡುವೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನಗಳಲ್ಲಿ ಇರಾನ್ ಪಾಕಿಸ್ತಾನದ ಪರ ನಿಂತರೆ, ಇರಾನ್ ಹಾಗೂ ಇರಾಕ್ ನಡುವಿನ ಸಂಘರ್ಷದ ಸಮಯದಲ್ಲಿ ಭಾರತ ಇರಾಕ್ ಜೊತೆಗೆ ಉತ್ತಮ ಸಂಬಂಧಗಳನ್ನು ಇಟ್ಕೊಳ್ತು. ಇದು ಎರಡೂ ದೇಶಗಳ ನಡುವೆ ಭಿನ್ನಾಭಿಪ್ರಾಯ ಹುಟ್ಟೋದಕ್ಕೆ ಕಾರಣ ಆಯಿತು. ಮುಂದೆ ಎರಡೂ ದೇಶಗಳು ಒಂದೇ ವೇದಿಕೆಯ ಮೇಲೆ ನಿಲ್ಲೋ ಹಾಗಾಗಿದ್ದು ಅಫ್ಘಾನಿಸ್ತಾನದ ವಿಷಯದಲ್ಲಿ. ಅಲ್ಲಿ ತಾಲಿಬಾನಿಗಳ ವಿರುದ್ಧ ಹೋರಾಡ್ತಾ ಇದ್ದ ನಾರ್ದರ್ನ್ ಅಲಯನ್ಸ್ ಪಡೆಗಳಿಗೆ ಭಾರತ ಮತ್ತು ಇರಾನ್ ಎರಡೂ ಕೂಡ ಸಹಾಯ ಮಾಡಿದ್ವು. ಅವತ್ತು ಪಾಕಿಸ್ತಾನ ತಾಲಿಬಾನ್ ಪರ ನಿಂತುಕೊಳ್ತು. ಈ ಘಟನೆ ಇರಾನ್ ಹಾಗೂ ಪಾಕಿಸ್ತಾನಗಳನ್ನು ದೂರ ಮಾಡೋದರ ಜೊತೆ ಜೊತೆಗೆ ಭಾರತ ಮತ್ತು ಇರಾನ್ ಹತ್ತಿರವಾಗುವ ಹಾಗೆ ಕೂಡ ಮಾಡ್ತು.
ಮುಂದೆ 2002ರಲ್ಲಿ ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದ ಆಯಿತು. ಇರಾನ್ ಜೊತೆಗಿನ ಭಾರತದ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗ್ತಾ ಹೋದವು. 2009-10ರ ವೇಳೆಗೆ ಭಾರತ ಇರಾನ್ನಿಂದ ಸುಮಾರು 3.2 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ಪ್ರತಿನಿತ್ಯ ತರಿಸ್ಕೊಳ್ಳೋದಕ್ಕೆ ಶುರು ಮಾಡಿತು. ಅದು 12-13ರ ಹೊತ್ತಿಗೆ 3.5 ಮಿಲಿಯನ್ ಬ್ಯಾರಲ್ಗೆ ಏರಿತು. ಇದೇ ಸಂದರ್ಭದಲ್ಲೇ ಇರಾನ್ನ ತೈಲೋದ್ಯಮದ ಮೇಲೆ ಹೂಡಿಕೆ ಮಾಡೋದಕ್ಕೆ ಭಾರತ ಸಿದ್ಧವಾಗ್ತಾ ಇತ್ತು. ಅಷ್ಟರಲ್ಲಿ ಇರಾನ್ ಜೊತೆಗೆ ಅಮೆರಿಕಾಗೆ ಕಿರಿಕ್ ಶುರುವಾಯಿತು. ಇರಾನ್ನ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ವಿರುದ್ಧ ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನು ವಿಧಿಸುವುದಕ್ಕೆ ಮುಂದಾಯಿತು. ಮಜಾ ಏನು ಗೊತ್ತಾ, ಭಾರತಕ್ಕೆ ಇರಾನ್ ಜೊತೆ ಎಷ್ಟೇ ವ್ಯಾಪಾರ ಸಂಬಂಧಗಳಿದ್ರೂ ಕೂಡ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತ ಬಂದಾಗ ಭಾರತ ವಿಶ್ವಸಂಸ್ಥೆಯಲ್ಲಿ ಇರಾನ್ ವಿರುದ್ಧ ಮತ ಚಲಾಯಿಸಿ ಇರಾನ್ಗೊಂದು ಶಾಖನ್ನು ಕೂಡ ಕೊಡ್ತು. ಇಲ್ಲಿ ಅಮೆರಿಕ, ಐರೋಪ್ಯ ದೇಶಗಳು, ಸೌದಿ ಅರೇಬಿಯಾ ನೇತೃತ್ವದ ದೇಶಗಳು ಎಲ್ಲ ಕೂಡ ಇರಾನ್ನ ವಿರುದ್ಧ ನಿಂತು ಪರಿಣಾಮ ಆರ್ಥಿಕವಾಗಿ ಇರಾನ್ ಸಂಕಷ್ಟಕ್ಕೀಡಾಯಿತು. ಅವತ್ತಿಗೂ ಇರಾನ್ ಜೊತೆಗೆ ವ್ಯಾಪಾರವನ್ನು ಮುಂದುವರಿಸಿದ್ದು ಭಾರತ. ಇರಾನ್ ಹಾಗೂ ಭಾರತದ ನಡುವೆ ಹಲವಾರು ಒಪ್ಪಂದಗಳಾಗಿದ್ವು. ಭಾರತ ಇರಾನ್ ಜಂಟಿಯಾಗಿ ಚಾಬಹಾರ್ ಬಂದರು ಅಭಿವೃದ್ಧಿ ಮಾಡೋ ಯೋಜನೆಯನ್ನು ಕೈಗೊಂಡಿದ್ವು. ಹಾಗೆ ಇರಾನ್ ಕೂಡ ವಿಶ್ವಸಂಸ್ಥೆಯಲ್ಲಿ ಇಸ್ಲಾಮಿಕ್ ದೇಶಗಳ ಒಕ್ಕೂಟದ ಸಭೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ಪರ ಮತ ಚಲಾಯಿಸ್ತಾ ಬರ್ತಾ ಇತ್ತು. ಎರಡೂ ದೇಶಗಳ ಸಂಬಂಧಗಳು ವ್ಯಾಪಾರದ ಕಾರಣಕ್ಕೆ ಗಟ್ಟಿಯಾಗ್ತಿದ್ದ ಸಂದರ್ಭದಲ್ಲೇ ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನು ಹೇರಿದ್ದಷ್ಟೇ ಅಲ್ಲ, ಭಾರತ ಇರಾನ್ನಿಂದ ತೈಲ ಖರೀದಿ ಮಾಡಬಾರದು ಅಂತ ಒತ್ತಡ ಹೇರೋದಕ್ಕೆ ಶುರು ಮಾಡಿತು. ಈ ಮಧ್ಯೆ ಇರಾನ್ನ ಸರ್ವೋಚ್ಚ ನಾಯಕ ಖೊಮೇನಿ ಕೂಡ ಸುಮ್ಮನೆ ಏನು ಕೂತ್ಕೊಳ್ಳಿಲ್ಲ, ಆತನಿಗೆ ನಾಲಿಗೆ ಕೆರೆತ. ಹೀಗಾಗಿ 2010ರಲ್ಲಿ ಕಾಶ್ಮೀರದ ವಿಷಯದಲ್ಲಿ ಖೊಮೇನಿ ಬಾಯಿಜಾರ್ಬಿಟ್ಟ. ಅದನ್ನು ಭಾರತ ತೀವ್ರವಾಗಿ ಖಂಡಿಸ್ತಾದರೂ ಎರಡೂ ದೇಶಗಳ ನಡುವಿನ ಸಂಬಂಧ ಹಾಗೆ ಮುಂದುವರಿತು. 2013ರಲ್ಲಿ ಇರಾಕ್ನಿಂದ ತೈಲ ತುಂಬಿಕೊಂಡು ಬರ್ತಾ ಇದ್ದ ಭಾರತದ ಹಡಗನ್ನು ಪರ್ಷಿಯನ್ ಗಲ್ಫಲ್ಲಿ ಇರಾನ್ ತನ್ನ ವಶಕ್ಕೆ ತಗೊಳ್ತು. ಈ ಸಮಸ್ಯೆಯನ್ನು ಕೂಡ ಭಾರತ ಶಾಂತಿಯುತವಾಗಿ ಬಗೆಹರಿಸಿಕೊಳ್ತು. ಮುಂದೆ 2016ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಾನ್ಗೆ ಭೇಟಿ ಕೊಟ್ಟರು. ಎರಡೂ ದೇಶಗಳ ನಡುವೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ, ವ್ಯಾಪಾರ ಮತ್ತು ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳಾದವು. ಹಾಗೆ ನೆನೆಗುದಿಗೆ ಬಿದ್ದಿದ್ದ ಚಾಬಹಾರ್ ಪೋರ್ಟ್ ನಿರ್ಮಾಣ ಕಾಮಗಾರಿಯನ್ನು ಮುಂದುವರಿಸೋದಕ್ಕೆ ಭಾರತ ಒಪ್ಪಿಗೆಯನ್ನು ಕೊಡ್ತು. ಇರಾನ್ ಮೂಲಕ ಆಫ್ಘಾನಿಸ್ತಾನವನ್ನು ಮತ್ತು ಅಲ್ಲಿಂದ ಸೋವಿಯತ್ ಒಕ್ಕೂಟದ ಇನ್ನಿತರ ದೇಶಗಳ ಮೂಲಕ ಬ್ಲ್ಯಾಕ್ ಸೀವರೆಗೆ ತಲುಪುವ ರಸ್ತೆ ಹಾಗೂ ರೈಲು ಮಾರ್ಗವನ್ನು ಅಭಿವೃದ್ಧಿಪಡಿಸೋದಕ್ಕೆ ಭಾರತ ಇರಾನ್ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ತು. ಎಲ್ಲ ಸರಿ ಹೋಗ್ತಾ ಇದೆ ಅನ್ನೋ ಹೊತ್ತಲ್ಲೇ ಮತ್ತೆ ಖೊಮೇನಿಗೆ ನಾಲಿಗೆಯ ತುರಿಕೆ ಶುರುವಾಯಿತು. ಕಾಶ್ಮೀರದ ಬಗ್ಗೆ ಆತ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟ. ಇದೇ ಸಮಯಕ್ಕೆ ಅಮೆರಿಕ ಕೂಡ ಇರಾನ್ ಜೊತೆಗಿನ ತೈಲ ವ್ಯಾಪಾರವನ್ನು ನಿಲ್ಲಿಸುವುದಕ್ಕೆ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿತ್ತು. ಆಗ ತಾನೇ ಭಾರತ ಹಾಗೂ ಅಮೆರಿಕದ ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಶುರುವಾಗಿದ್ವು. ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳಾಗ್ತಾ ಇದ್ವು. ಅದರ ಜೊತೆಗೆ ಭಾರತ ಮತ್ತು ಇಸ್ರೇಲ್ನ ಬೆಸುಗೆ ಕೂಡ ಗಟ್ಟಿಯಾಗ್ತಾ ಇತ್ತು. ಇಸ್ರೇಲ್ಗೆ ಈ ಇರಾನ್ನ ನೆರಳು ಕಂಡರೂ ಆಗೋದಿಲ್ಲ. ಇರಾನ್ನ ಮತ್ತೊಬ್ಬ ದುಶ್ಮನ್ ಸೌದಿ ಅರೇಬಿಯಾ ಕೂಡ ಭಾರತವನ್ನು ತಬ್ಬಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿತ್ತು. ಇವರೆಲ್ಲ ಕೂಡ ಇರಾನ್ನ ಶತ್ರುಗಳೇ. ಇನ್ನು ಇರಾನ್ ಕೂಡ ಆಗಾಗ ಕಾಶ್ಮೀರದ ವಿಷಯದಲ್ಲಿ ಭಾರತದ ವಿರುದ್ಧ ಮಾತಾಡೋ ಮೂಲಕ ಪದೇ ಪದೇ ಭಾರತಕ್ಕೆ ಮುಜುಗರ ಉಂಟು ಮಾಡ್ತಾ ಇತ್ತಲ್ಲ. ಹೀಗಾಗಿ ಭಾರತ ಅಗತ್ಯಕ್ಕೂ ಅನಿವಾರ್ಯಕ್ಕೂ ಅಮೆರಿಕದ ಒತ್ತಡಕ್ಕೂ ಅಂತೂ ಇರಾನ್ ಜೊತೆಗಿನ ಇಂಧನ ಖರೀದಿಯನ್ನು ನಿಲ್ಲಿಸಲೇಬೇಕಾಗಿ ಬಂತು. ಇದರ ಪರಿಣಾಮ ಅಂದರೆ ಭಾರತಕ್ಕೆ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದ ಇಂಧನ ಕೈತಪ್ಪಿದರೆ ಇರಾನ್ಗೆ ಭಾರತದ ಜೊತೆ ವ್ಯವಹಾರ ಮಾಡೋದಕ್ಕೆ ಬೇಕಾದ ಕರೆನ್ಸಿಯ ಕೊರತೆ ಉಂಟಾಗೋದಕ್ಕೆ ಶುರುವಾಯಿತು. ಎರಡೂ ದೇಶಗಳ ನಡುವಿನ ವ್ಯಾಪಾರ ಕಡಿಮೆಯಾಯಿತು. ಇವತ್ತು ಭಾರತ ಇರಾನ್ಗೆ ಸುಮಾರು 14 ಬಿಲಿಯನ್ ಅಂದರೆ 1,300 ಕೋಟಿ ರೂಪಾಯಿಗಳ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡುತ್ತೆ. ಡಾಲರ್ಗಳ ಲೆಕ್ಕದಲ್ಲಿ ಹೇಳಬೇಕು ಅಂದರೆ $2 ಬಿಲಿಯನ್ನಷ್ಟು ವಹಿವಾಟು ಇರಾನ್ ಮತ್ತು ಭಾರತದ ನಡುವೆ ಇವತ್ತು ನಡೀತಾ ಇದೆ. ಇದೇ 2015ಕ್ಕೂ ಮೊದಲು ಎರಡೂ ದೇಶಗಳ ನಡುವೆ $16 ಬಿಲಿಯನ್ನಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ವು. ಗೆಳೆಯರೇ, ಈಗ ಇರಾನ್ನ ಪರಿಸ್ಥಿತಿ ಬದಲಾಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಅಮೆರಿಕದ ಅಗತ್ಯಗಳು ಆದ್ಯತೆಗಳು ಬದಲಾಗ್ತಾ ಇವೆ. ರಷ್ಯಾದಿಂದ ತೈಲ, ನ್ಯಾಚುರಲ್ ಗ್ಯಾಸ್ ಆಮದನ್ನು ಅಮೆರಿಕ ನಿಷೇಧ ಮಾಡಿದೆ. ಬ್ರಿಟನ್ ಕೂಡ ಈ ವರ್ಷಾಂತ್ಯದ ನಂತರ ರಷ್ಯಾದ ತೈಲ ಗ್ಯಾಸ್ ತರಿಸ್ಕೊಳ್ಳೋದಿಲ್ಲ. ಐರೋಪ್ಯ ದೇಶಗಳು ಅಮೆರಿಕದ ಮಾತು ಕೇಳಬೇಕು ಅಂದರೆ ಅವರಿಗೆ ಪರ್ಯಾಯ ಇಂಧನದ ವ್ಯವಸ್ಥೆಯನ್ನು ಅಮೆರಿಕ ಮಾಡಿಕೊಡಬೇಕು. ಅದಕ್ಕಾಗಿ ಈಗ ಅಮೆರಿಕ ಇರಾನ್ ಮೇಲಿನ ನಿರ್ಬಂಧಗಳನ್ನು ಸಡಿಲಿಸುವ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಈ ಬಗ್ಗೆ ಮಾತುಕತೆಗಳು ನಡೆದಿವೆ. ನಿರ್ಬಂಧಗಳನ್ನು ತೆರವುಗೊಳಿಸುವ ಆಶಾಭಾವನೆ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಇರಾನ್ ಈಗ ಮತ್ತೆ
ತನ್ನ ತೈಲ ಖರೀದಿದಾರರನ್ನ ಭೇಟಿ ಮಾಡೋದಕ್ಕೆ ಶುರು ಮಾಡಿದೆ. ಇಲ್ಲಿ ಕೂಡ ಅಮೆರಿಕ ನಿರ್ಬಂಧ ವಿಧಿಸಿದ ನಂತರ ಇರಾನ್ ಯಥಾಪ್ರಕಾರ ಚೈನಾದ ತೆಕ್ಕೆಗೆ ಸರಿದೋಗೋ ಪ್ರಯತ್ನವನ್ನು ಮಾಡಿತ್ತು. ಚೈನಾ, ಇರಾನ್, ರಷ್ಯಾ, ಟರ್ಕಿ, ಪಾಕಿಸ್ತಾನಗಳ ಸಿಂಡಿಕೇಟ್ ರಚನೆಯಾಗೋದಕ್ಕೆ ಅಲ್ಲಿ ವೇದಿಕೆ ಸಿದ್ಧವಾಗಿತ್ತು. ಭಾರತವನ್ನು ಚಾಬಹಾರ್ನಿಂದ ದೂರ ಇಡುವ ಪ್ರಯತ್ನವನ್ನು ಕೂಡ ಇರಾನ್ ಮಾಡಿತ್ತು. ಆದರೆ ಚೈನಾದ ಅಸಲಿಯತ್ತೇನು ಅನ್ನೋದು ಇರಾನ್ಗೆ ಬೇಗ ಅರ್ಥವಾದ ಹಾಗಿದೆ. ಹೀಗಾಗಿ ಮತ್ತೆ ವ್ಯಾಪಾರ ಸಂಬಂಧಗಳ ಪುನರಾರಂಭಕ್ಕೆ ಇರಾನ್ನ ಉನ್ನತ ನಿಯೋಗವೊಂದು ಭಾರತಕ್ಕೆ ಭೇಟಿ ಕೊಡ್ತಾ ಇದೆ. ಇಲ್ಲಿ ಎರಡೂ ದೇಶಗಳ ನಡುವಿನ ಮಾತುಕತೆಗಳು, ಇರಾನ್ ಭಾರತದ ನಡುವಿನ ವ್ಯಾಪಾರ ವಹಿವಾಟುಗಳನ್ನು ಮತ್ತೆ ಹಿಂದಿನ ಮಟ್ಟಕ್ಕೆ ಕೊಂಡೊಯ್ಯುವ ಸಾಧ್ಯತೆಗಳಿರುತ್ತವೆ ಅಂತ ಬಿಸ್ನೆಸ್ ಲೈನ್ ವರದಿ ಮಾಡಿದೆ. ಇಲ್ಲಿ ಇರಾನ್ ಜೊತೆಗೆ ಈ ಹಿಂದಿನ ಹಾಗೆಯೇ ಭಾರತ ತೈಲ ಹಾಗೂ ರಸಗೊಬ್ಬರಗಳ ಖರೀದಿಯನ್ನು ಆರಂಭ ಮಾಡಿದರೆ ಭಾರತ ಸದ್ಯಕ್ಕೆ ಅನುಭವಿಸ್ತಾ ಇರುವ ತೈಲ ಬೆಲೆಯ ಸಂಕಷ್ಟ ಹಾಗೂ ಯುದ್ಧದ ಕಾರಣದಿಂದ ಉಂಟಾಗಲಿರುವ ರಸಗೊಬ್ಬರಗಳ ಅಭಾವಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡ ಹಾಗಾಗುತ್ತೆ. ಹಾಗೆ ಎರಡೂ ದೇಶಗಳ ನಡುವೆ ರೂಪಾಯಿ ರೂಬಲ್ ವ್ಯವಹಾರ ಮಾಡೋದ್ರಿಂದ ಡಾಲರ್ನ ಹಂಗಿಲ್ಲದಂತೆ ವ್ಯವಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಎರಡೂ ದೇಶಗಳ ವಿದೇಶಿ ವಿನಿಮಯ ಸಂಗ್ರಹದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಭಾರತ ಇರಾನ್ನಿಂದ ಹೆಚ್ಚು ಪ್ರಮಾಣದ ತೈಲವನ್ನು ಖರೀದಿ ಮಾಡೋದ್ರಿಂದ ತೈಲದ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಕಡಿಮೆ ಆಗುತ್ತೆ. ಹೀಗಾಗಿ ತೈಲದ ಬೆಲೆ ಕೂಡ ಸಹಜವಾಗಿ ಕಡಿಮೆ ಆಗುತ್ತೆ. ಹಾಗೆ ಇರಾನ್ನ ಬ್ಯಾಂಕ್ಗಳಲ್ಲಿ ಭಾರತೀಯ ಕರೆನ್ಸಿಯ ಸಂಗ್ರಹ ಆಗೋದ್ರಿಂದ ಭಾರತದಿಂದ ಆಹಾರ ಧಾನ್ಯಗಳು ಸೇರಿದ ಹಾಗೆ ಇನ್ನಿತರ ವಸ್ತುಗಳ ಖರೀದಿಗೆ ಇರಾನ್ಗೆ ಕೂಡ ಅನುಕೂಲ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ವ್ಯಾಪಾರದ ಪುನರಾರಂಭ ಎರಡೂ ದೇಶಗಳಿಗೂ ತುಂಬಾನೇ ಅಗತ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಇದೆಲ್ಲದರ ನಡುವೆ ಇಸ್ರೇಲ್ ಕೂಡ ಇಲ್ಲಿದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಇಲ್ಲಿ ಇಸ್ರೇಲ್ ಈಗಾಗಲೇ ಇರಾನ್ ಜೊತೆಗೆ ಸಂಘರ್ಷಕ್ಕಿಳಿಯುವ ಲಕ್ಷಣಗಳು ಕಾಣ್ತಾ ಇವೆ. ಹಾಗೆ ಸೌದಿ ಒಕ್ಕೂಟ ಕೂಡ ಇರಾನ್ ವಿರುದ್ಧ ಕನ್ನಲಿ ಕೂತಿದೆ. ಇರಾನ್ನ ಶಿಯಾ ಮುಸಲ್ಮಾನರನ್ನು ಸೌದಿಯ ಸುನ್ನಿಗಳು ಯಾವತ್ತಿಗೂ ಕೂಡ ಪ್ರೀತಿಸೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇಸ್ರೇಲ್ ಹಾಗೂ ಸೌದಿಯ ಒತ್ತಡ ಅಮೆರಿಕಾದ ಮೇಲೆ ಯಾವ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿ ಬರುತ್ತೆ. ಅಮೆರಿಕ ಇರಾನ್ ಮೇಲಿನ ನಿರ್ಬಂಧಗಳನ್ನು ತೆರವು ಮಾಡದೇ ಇದ್ದರೂ ಕೂಡ ಭಾರತ ತನ್ನ ತೈಲ ಖರೀದಿಯನ್ನು ಇರಾನ್ನ ಜೊತೆಗೆ ಮುಂದುವರಿಸುತ್ತಾ? ಇರಾನ್ ಅನ್ನೋದು ರಷ್ಯಾ ಅಲ್ಲ, ಹೀಗಾಗಿ ಇದನ್ನು ಖಚಿತವಾಗಿ ಹೇಳೋದಕ್ಕೆ ಬರುವುದಿಲ್ಲ. ಆದರೆ ವ್ಯಾಪಾರ ಮತ್ತೆ ಪುನರಾರಂಭ ಆದರೆ ಎರಡೂ ದೇಶಗಳಿಗೂ ಆರ್ಥಿಕವಾಗಿ ಲಾಭ ಆಗುತ್ತೆ ಅನ್ನೋದಷ್ಟೇ ಇಲ್ಲಿ ನಿಜ. ಇದು ಗೆಳೆಯರೆ ಭಾರತದ ಜೊತೆಗಿನ ವ್ಯಾಪಾರ ಸಂಬಂಧ ಸುಧಾರಣೆಗೆ ಇರಾನ್ ಪ್ರಯತ್ನ ಪಡ್ತಿರೋದರ ಕುರಿತಾದ ಹಾಗೂ ಇರಾನ್ ಭಾರತದ ಸಂಬಂಧಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.